हाय एल्लरिगू नमस्कार फ्रेंड्स, इवत्तिन वीडियोदल्ली नानु निमगे तिळिसिरुव माहिति यावुदप्प अंतंद्रे इनकम सर्टिफिकेट अथवा आदाय प्रमाण पत्र आन्लैन मुखांतर याव रीति अर्जियन्नु सल्लिसोदु अन्नोदर बग्गे इवत्तिन वीडियोदल्ली माहितियन्नु नानु तिळिसिकोड्ता इद्दीनि। ಹೌದು ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅದರ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಕ್ಯಾಶ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು, ಅಲ್ಲಿಂದ ನೋಡ್ಕೊಂಡು ಕ್ಯಾಶ್ ಸರ್ಟಿಫಿಕೇಟ್ಗೆ ಬೇಕಾದರೆ ಅಪ್ಲೈ ಮಾಡ್ಕೊಳ್ಬೋದು। ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ। ಬಹಳಷ್ಟು ಮಂದಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತಾರೆ, ಸರ್ ಇನ್ಕಮ್ ಸರ್ಟಿಫಿಕೇಟ್ನ ಯಾವ ರೀತಿ ರಿನ್ಯೂವಲ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿರ್ತಾರೆ। इनकम सर्टिफिकेट ना रिन्यूअल ಮಾಡಕ್ಕೆ ಬರೋದಿಲ್ಲ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ವೆಬ್ಸೈಟ್ ಗೆ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ನ ರಿನ್ಯೂವಲ್ ಮಾಡಸಕ್ಕೆ ಬರೋದಿಲ್ಲ। ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ಒಂದು ಕಾಲಾವಧಿ ಬಂದು 5 ವರ್ಷ ಮಾತ್ರ ಇರುತ್ತೆ, 5 ವರ್ಷ ಆದ ನಂತರ ಇನ್ಕಮ್ ಸರ್ಟಿಫಿಕೇಟ್ ನ ಮತ್ತೆ ಹೊಸದಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ। ಕ್ಯಾಶ್ ಸರ್ಟಿಫಿಕೇಟ್ ಬಂದು ನಿಮಗೆ ಲೈಫ್ ಟೈಮ್ ಇರುತ್ತೆ, ಅದು ಒಂದಸಲ ನೀವು ಮಾಡಿಸಿದ್ರೆ ಸಾಕು, ಅದನ್ನ ನೀವು ಪ್ರಿಂಟ್ ಬೇಕಾದರೆ ನೀವು ಪಡ್ಕೊಳ್ಳಬಹುದು। ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ। ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ। ಫ್ರೆಂಡ್ಸ್, ಇಲ್ಲಿ ನೋಡ್ತಿರಬಹುದು ಸೇವಾ ಸಿಂಧುಗೆ ಸಂಬಂಧಪಟ್ಟಂತ ಆಫೀಷಿಯಲ್ ವೆಬ್ಸೈಟ್ ಇದು। ಈ ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಓಪನ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು। ಅಂದ್ರೆ ಈ ಒಂದು ವೆಬ್ಸೈಟ್ ಓಪನ್ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಈ ಒಂದು ವೆಬ್ಸೈಟ್ ಏನಿದೆ ಓಪನ್ ಆಗೋದಿಲ್ಲ। ಅಂದ್ರೆ ಹೊಸದಾಗಿ ಈ ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡ್ತಾ ಇದ್ರೆ ಇಲ್ಲಿ ಕೆಳಗಡೆ ನೋಡ್ತಿರಬಹುದು ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಆಪ್ಷನ್ ಇದೆ। ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಮೊದಲು ರಿಜಿಸ್ಟರ್ ಆಗಬೇಕಾಗುತ್ತೆ। ಒಂದ ವೇಳೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿನ ಮೊದಲು ಹಾಕಬೇಕು, ನಂತರ ಗೆಟ್ ಓಟಿಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ಇಮೇಲ್ ಐಡಿ ಮೊಬೈಲ್ ನಂಬರ್ ಗೆ ಓಟಿಪಿ ಬರುತ್ತೆ। ಆ ಓಟಿಪಿ ನ ಇಲ್ಲಿ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ, ಈ ಕ್ಯಾಪ್ಚರ್ ಕೋಡ್ ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ। ಒಂದ ವೇಳೆ ನೀವು ಹೊಸದಾಗಿ ಬಂದಿದ್ರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ। ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ರಿಜಿಸ್ಟರ್ ಯಾವ ರೀತಿ ಆಗೋದು ಅಂತ, ಆದರೂ ಕೂಡ ಇನ್ನೊಂದು ಸಲ ನಿಮಗೆ ತಿಳಿಸ್ಕೊಡ್ತೀನಿ। ಇಲ್ಲಿ ಸಿಂಪಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ। ಫ್ರೆಂಡ್ಸ್, ನಂತರ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಒಂದು ಓಟಿಪಿ ಬಂದಿರುತ್ತೆ, ಆ ಓಟಿಪಿ ನ ಇಲ್ಲಿ ನೀವು ಹಾಕಬೇಕಾಗುತ್ತೆ। ಓಟಿಪಿ ನ ಹಾಕಿ ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ। ಫ್ರೆಂಡ್ಸ್, ನಂತರ ಇಲ್ಲಿ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ। ಫ್ರೆಂಡ್ಸ್, ನಂತರ ರಿಜಿಸ್ಟರ್ ಯಾವ ರೀತಿ ಆಗಬೇಕು ಅನ್ನೋದನ್ನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ। ಇಲ್ಲಿ ನೋಡ್ತಿರಬಹುದು ಮೇಲ್ನೇ ಕಾಲಮ್ ನಲ್ಲಿ ನಿಮಗೆ ಮೊದಲು ಇಮೇಲ್ ಐಡಿ ಅನ್ನು ಹಾಕು ಅಂತ ಕೇಳುತ್ತೆ, ನಿಮ್ಮ ಇಮೇಲ್ ಐಡಿ ಅನ್ನು ಹಾಕಬೇಕು। ನಂತರ ಇಲ್ಲಿ ನೋಡ್ತಿರಬಹುದು ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ನ ಹಾಕಿ ಇಲ್ಲಿ ಸ್ಟಾರ್ ಕೆಂಪು ಕಲರ್ ಸ್ಟಾರ್ ಮಾರ್ಕ್ ಇರುವಂತಹ ಕಾಲಮ್ ಗಳನ್ನ ಕಂಪಲ್ಸರಿ ಹಾಕಬೇಕು। ಇಲ್ಲಿ ಮೇಲೆ ಇಮೇಲ್ ಐಡಿ ಹಾಕಿಲ್ಲ ಅಂದ್ರೂ ಕೂಡ ನೀವು ಮೊಬೈಲ್ ನಂಬರ್ ಕಂಪಲ್ಸರಿ ಹಾಕಬೇಕಾಗುತ್ತೆ। ಇಲ್ಲಿ ಮೊಬೈಲ್ ನಂಬರ್ ನ ಹಾಕಿದ ನಂತರ ನೀವು ಇಲ್ಲಿ ನೋಡ್ತಿರಬಹುದು ಪಾಸ್ವರ್ಡ್ ನ ನೀವು ಕ್ರಿಯೇಟ್ ಮಾಡಬೇಕು। ಅಂದ್ರೆ ನಿಮಗೆ ಈ ಒಂದು ವೆಬ್ಸೈಟ್ ಗೆ ಬಂದ್ರೆ ನಿಮಗೆ ಅದೇ ಪಾಸ್ವರ್ಡ್ ಆಗಿರುತ್ತೆ, ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ನಿಮಗೆ ಯೂಸರ್ ಐಡಿ ಆಗಿರುತ್ತೆ। ಅಂದ್ರೆ ಈ ಪಾಸ್ವರ್ಡ್ ಬಂದು ನಿಮಗೆ ಮೊದಲ ಅಕ್ಷರ ಕ್ಯಾಪಿಟಲ್ ಇರಬೇಕು, ಮಧ್ಯದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸ್ಟಾರ್ ಆಶ್ ಮತ್ತೆ ಇತರೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನ ನೀವು ಹಾಕಬೇಕು, ಮತ್ತೆ ನಂಬರ್ ಇರಬೇಕಾಗುತ್ತೆ। ಕ್ಯಾಪಿಟಲ್ ಲೆಟರ್ ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತೆ ನಂಬರ್, ಈ ಮೂರು ಅಕ್ಷರಗಳನ್ನ ಸೇರಿಸಿ ನೀವು ಇಲ್ಲಿ ಪಾಸ್ವರ್ಡ್ ನ ಸ್ಟ್ರಾಂಗ್ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕು। ನಂತರ ಇಲ್ಲಿ ನೋಡ್ತಿರಬಹುದು ರೈಟ್ ಸೈಡ್ ಗೆ ಕ್ಯಾಪ್ಚರ್ ಕೋಡ್ ನ ಹಾಕಿ ಅಂತ ಕೇಳುತ್ತೆ, ಲೆಫ್ಟ್ ಸೈಡ್ ಗೆ ಇರುವಂತ ನಂಬರ್ ಗಳನ್ನ ರೈಟ್ ಸೈಡ್ ಗೆ ಹಾಕಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು। ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಸಕ್ಸಸ್ಫುಲ್ ಅಂತ ಬರುತ್ತೆ। ನೀವು ನಂತರ ಈ ಒಂದು ಪೇಜ್ ಓಪನ್ ಮಾಡಿದಾಗೆಲ್ಲ ನೀವು ನಿಮ್ಮ ಮೊಬೈಲ್ ನಂಬರ್ ಈ ಪಾಸ್ವರ್ಡ್ ನ ಹಾಕಿ ಈ ಪೇಜ್ ಅನ್ನು ನೀವು ಓಪನ್ ಮಾಡಬೇಕಾಗುತ್ತೆ। ಈಗ ಈ ಪೇಜ್ ಗೆ ಲಾಗಿನ್ ಆಗಬೇಕಪ್ಪ ಅಂತಂದ್ರೆ ಮತ್ತೆ ಮೇನ್ ಪೇಜ್ ಗೆ ಬಂದು ನೀವು ಏನು ರಿಜಿಸ್ಟರ್ ಆಗ ಟೈಮ್ಗೆ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ನ ಕೊಟ್ಟಿರ್ತೀರಾ ಅದನ್ನ ಇಲ್ಲಿ ಹಾಕಬೇಕು। ಹಾಕಿ ಇಲ್ಲಿ ಗೆಟ್ ಓಟಿಪಿ ಅಂತ ಕ್ಲಿಕ್ ಮಾಡಿದ್ರೆ ಆ ಕೊಟ್ಟಂತ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಗೆ ಓಟಿಪಿ ಬರುತ್ತೆ, ಆ ಓಟಿಪಿ ನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ರೈಟ್ ಸೈಡ್ ಗೆ ಈ ಒಂದು ಲೆಫ್ಟ್ ಸೈಡ್ ಇರುವಂತಹ ಕ್ಯಾಪ್ಚರ್ ಕೋಡ್ ನ ಅಂದ್ರೆ ಸಂಖ್ಯೆಗಳನ್ನ ಈ ರೈಟ್ ಸೈಡ್ ಗೆ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಬೇಕು। ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಈ ಒಂದು ಸರ್ವಿಸ್ ಪ್ಲಸ್ ಪೋರ್ಟಲ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ। ನಂತರ ಇಲ್ಲಿ ಲೆಫ್ಟ್ ನೋಡ್ತಿರಬಹುದು ಅಪ್ಲೈ ಫಾರ್ ಸರ್ವಿಸ್ ಅಂತ ನಿಮಗೆ ಆಪ್ಷನ್ ಕಾಣುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಕಾಣುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಇಲ್ಲಿ ರೈಟ್ ಸೈಡ್ ಗೆ ಸರ್ಚ್ ಬಾಕ್ಸ್ ಕಾಣುತ್ತೆ ನೋಡ್ತಿರಬಹುದು, ಅದರಲ್ಲಿ ಸಿಂಪಲ್ ಆಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಅಂತ ಹಾಕಿ, ಜಸ್ಟ್ ಇನ್ಕಮ್ ಅಂತ ಹಾಕಿದ್ರೆ ನಿಮಗೆ ಇಲ್ಲಿ ನೋಡ್ತಿರಬಹುದು ಎರಡನೇ ಕಾಲಮ್ ನಲ್ಲಿ ನಿಮಗೆ ಅಥವಾ ಮೊದಲನೇ ಕಾಲಮ್ ನಲ್ಲಿ ಅಪ್ಲಿಕೇಶನ್ ಫಾರ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ। ಈ ಒಂದು ಏನು ಅಪ್ಲೈ ಫಾರ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ, ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ಬರುತ್ತೆ ನಿಮಗೆ। ಫ್ರೆಂಡ್ಸ್, ನಂತರ ನಿಮಗೆ ಇಲ್ಲಿ ನೋಡ್ತಿರಬಹುದು ಯಾವ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ।
ಇಲ್ಲಿ ನೋಡ್ತಿರ್ಬೋದು ಆದಾಯ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಅಂತ ಹೆಡ್ಲೈನ್ಸ್ ಅಲ್ಲಿ ನೀವು ನೋಡ್ತಿರ್ಬೋದು. ನಿಮಗೆ ಏನು ಆದಾಯ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಇದು ಯಾವ ಭಾಷೆಯಲ್ಲಿ ಬೇಕಂತ ಕೇಳುತ್ತೆ. ಕನ್ನಡ ಬೇಕಾ ಅಥವಾ ಇಂಗ್ಲಿಷ್ ನಲ್ಲಿ ಬೇಕಾ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ಗೆ ಅಥವಾ ಆದಾಯ ಪ್ರಮಾಣ ಪತ್ರವನ್ನು ಪಡೆಯಕ್ಕೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಕೊಡ್ತೀರಾ ಅಥವಾ ಆಧಾರ್ ಕಾರ್ಡ್ ನಂಬರ್ ನ ಕೊಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಧಾರ್ ಕಾರ್ಡ್ ಅಂತ ತಗೊಂತಿದ್ದೀನಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಯಾರು ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ತಿರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ನೀವು ಗ್ರಾಮೀಣ ಪ್ರದೇಶದಿಂದ ಅಪ್ಲೈ ಮಾಡ್ತಾಯಿದ್ರಾ ಅಥವಾ ನಗರ ಪ್ರದೇಶದಿಂದ ಅಪ್ಲೈ ಮಾಡ್ತಾಯಿದ್ರಾ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜಿಲ್ಲೆಯನ್ನು ಇದು ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮ್ಮ ಹೋಬಳಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ನಿಮ್ಮ ಒಂದು ನಗರ ಪ್ರದೇಶ ಯಾವ್ದು ಬರುತ್ತೆ, ವಾರ್ಡ್ ನಂಬರ್ ಎಷ್ಟು ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಂತರ ಇಲ್ಲಿ ಮತ್ತೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ವಾರ್ಡ್ ನಂಬರ್ ಸೆಲೆಕ್ಟ್ ಆದಮೇಲೆ ನಿಮಗೆ ಅರ್ಜಿದಾರನ ಹೆಸರು ಕೇಳುತ್ತೆ. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯ ನಿಮ್ಮ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಇಲ್ಲಿ ಮೊದಲನೇ ಕಾಲಮ್ನಲ್ಲಿ ಹೆಸರು ಕನ್ನಡದಲ್ಲೇ ಹಾಕಬೇಕು, ನಂತರ ಇಲ್ಲಿ ಇಂಗ್ಲೀಷ್ನಲ್ಲಿ ಅಂತ ಕೇಳುತ್ತೆ, ಅಲ್ಲಿ ಇಂಗ್ಲೀಷ್ನಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕನ್ನಡದಲ್ಲೇ ಹಾಕ್ಬೇಕಪ್ಪ ಅಂತಂದರೆ ನೀವು ಜಸ್ಟ್ ನೀವು ಏನು ಮಾಡಬೇಕು, ಮೇಲೆ ಒಂದು ಹೊಸ ಟ್ಯಾಬನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಟೈಪಿಂಗ್ ಅಂತ ನೀವು ಜಸ್ಟ್ ಸರ್ಚ್ ಮಾಡಿ. ಕನ್ನಡ ಟೈಪಿಂಗ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಕನ್ನಡ ಟೈಪಿಂಗ್ ಅಂತ ಬರುತ್ತೆ. ಮೊದಲೇ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕನ್ನಡ ಟೈಪಿಂಗ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಜಸ್ಟ್ ಇಂಗ್ಲೀಷ್ನಲ್ಲಿ ನೀವು ಟೈಪ್ ಮಾಡಿದ್ರೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಅದನ್ನು ನಾವು ಏನು ಮಾಡಬೇಕು, ಜಸ್ಟ್ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಅದನ್ನು ಅಲ್ಲಿ ಕನ್ನಡದಲ್ಲಿ ಹೆಸರನ್ನ ಹಾಕಿ ಅಂತ ಕೇಳುತ್ತಲ್ಲ, ಅಲ್ಲಿ ನಾವು ಅದನ್ನು ಏನು ಮಾಡಬೇಕು, ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿಯಾಗಿ ಪೇಸ್ಟ್ ಮಾಡಿದ್ದೀನಿ. ನಂತರ ಇಲ್ಲಿ ನೀವು ಇಂಗ್ಲೀಷ್ನಲ್ಲಿ ಹೆಸರನ್ನ ಹಾಕಬೇಕು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ತಂದೆ ಅಥವಾ ಗಂಡನ ಹೆಸರು ಅಂತ ಕೇಳುತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸುವಂಥವ್ರು ಹೆಣ್ಮಕ್ಕಳಾಗಿದ್ದರೆ ಗಂಡನ ಹೆಸರನ್ನ ಹಾಕ್ಬೋದು, ಒಂದು ವೇಳೆ ಗಂಡ್ಮಕ್ಕಳಾಗಿದ್ದರೆ ತಂದೆ ಹೆಸರನ್ನ ಹಾಕಬೇಕು. ಇಲ್ಲಿ ಕೂಡ ತಂದೆ ಅಥವಾ ಗಂಡನ ಹೆಸರನ್ನ ಕನ್ನಡದಲ್ಲಿ ಹಾಕಿ ಅಂತ ಕೇಳುತ್ತೆ. ಇಲ್ಲಿ ನೀವು ಜಸ್ಟ್ ಕನ್ನಡ ಟೈಪಿಂಗ್ನಲ್ಲಿ ಹೋಗಿ ಅಲ್ಲಿ ಏನು ಮಾಡಬೇಕು, ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಜಸ್ಟ್ ಅದನ್ನು ಕಾಪಿ ಮಾಡಬೇಕು. ಕಾಪಿ ಮಾಡಿ ಅದನ್ನು ಏನು ಮಾಡಬೇಕು, ಆ ಒಂದು ಜಾಗದಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಅದಾದ ನಂತರ ನಿಮಗೆ ಏನು ನಿಮ್ಮ ಹೆಸರು ಮತ್ತು ತಂದೆ ಅಥವಾ ಗಂಡನ ಹೆಸರನ್ನ ಹಾಕಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಬಳಕೆದಾರರ ಒಪ್ಪಿಗೆ ಅಂತ ಕೇಳುತ್ತೆ. ಇದನ್ನು ಎಸ್ ಅಂತ ಕೊಡಿ. ನೀವು ಎಸ್ ಅಂತ ಕೊಟ್ಟ ನಂತರ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡ್ಗೆ ಸಲ್ಲಿಸಿ ಅಂತ ಆಪ್ಷನ್ ಕಾಣುತ್ತೆ. ನೋಡ್ತಿರ್ಬೋದು ಇಲ್ಲಿ ಈ ಒಂದು ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಒಂದು ನಿಮಿಷ ವೇಟ್ ಮಾಡಬೇಕು, ಯಾಕಂದರೆ ಇದು ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಈಗ ಲೋಡ್ ಆಗಿದೆ. ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ಲಭ್ಯವಿರುವ ಪ್ರಮಾಣ ಪತ್ರಗಳು, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂಥ ಸದಸ್ಯರ ಹೆಸರುಗಳನ್ನು ತೋರಿಸುತ್ತೆ. ನೀವು ಇಲ್ಲಿ ಯಾರ್ಯಾರ್ದು ಬೇಕು ಇನ್ಕಮ್ ಸರ್ಟಿಫಿಕೇಟ್ನ ಅವ್ರದ್ದು ಇಲ್ಲಿ ಎಸ್ ಅನ್ನ ಕಾಲಮ್ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಒಬ್ಬರದೇ ಬೇಕಾಗಿತ್ತಪ್ಪ ಅಂತಂದರೆ ನಿಮ್ಮ ಹೆಸರನ್ನು ಮಾತ್ರ ಇಲ್ಲಿ ಕಾಲಮ್ನ ಎಸ್ ಕಾಲಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ನಿಮ್ಮ ತಂದೆ ಅಥವಾ ತಾಯಿದು ಅಥವಾ ಅಣ್ಣ ಅಕ್ಕ ತಮ್ಮಂದು ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಬೇಕಾಗಿತ್ತು ಅಂದರೆ ಆ ಒಂದು ಎಸ್ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದೇ ಕ್ಯಾಂಡಿಡೇಟ್ದು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ. ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ವರ್ಡ್ ವೆರಿಫಿಕೇಶನ್ ಅಂತ ಇದೆ. ಅಂದರೆ ಈ ಮೇಲೆ ತೋರಿಸಿರುವಂಥ ಒಂದು ನಂಬರ್ನ ನೀವಿಲ್ಲಿ ಕೆಳಗಡೆ ಎಂಟ್ರಿ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಪ್ರೊಸೆಸಿಂಗ್ ಈಗ ಆಗ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮ್ಮ ಒಂದು ಏನೇನು ಡೀಟೇಲ್ಸ್ನ ಹಾಕಿರ್ತೀರಿ ನೀವು, ಅಂದರೆ ಆದಾಯ ಪ್ರಮಾಣ ಪತ್ರವನ್ನು ಪಡೆಯೋಕ್ಕೆ ಅಥವಾ ಇನ್ಕಮ್ ಸರ್ಟಿಫಿಕೇಟ್ನ ಪಡೆಯೋಕ್ಕೆ ಇಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ತೋರಿಸುತ್ತೆ. ನಿಮ್ಮ ಒಂದು ಹೆಸರು, ವಾರ್ಡ್ ಆಗಿರ್ಬೋದು, ತಾಲೂಕು, ಜಿಲ್ಲೆ ಎಲ್ಲ ತೋರಿಸುತ್ತೆ ನಿಮಗೆ. ನಂತರ ಇಲ್ಲಿ ಏನು ಮಾಡಬೇಕು, ನೀವು ಕೆಳಗಡೆ ಬರಬೇಕಾಗುತ್ತೆ. ಒಂದು ವೇಳೆ ಇದರಲ್ಲಿ ಏನಾದರೂ ರಾಂಗ್ ಆಗಿತ್ತಪ್ಪ ಅಂತಂದರೆ ಇಲ್ಲಿ ಎಡಿಟ್ ಬಟನ್ ಅಂತ ಕೆಳಗಡೆ ಕಾಣುತ್ತೆ. ಈ ಒಂದು ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಎಡಿಟನ್ನು ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನೋಡ್ತಿರ್ಬೋದು ಅಟ್ಯಾಚ್ ಅನೆಕ್ಸರಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇದು ನಿಮಗೆ ಒಂದು ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಪೇಮೆಂಟನ್ನು ನೀವು ಇಲ್ಲಿ ಮೇಡ್ ಆಫ್ ಪೇಮೆಂಟ್ ಅಂತ ಕೇಳುತ್ತೆ. ನಿಮಗೆ ಬಿಲ್ ಡೆಸ್ಕ್ ಮತ್ತು ಪೇಟಿಎಮ್ ಎರಡು ಆಪ್ಷನ್ ಇರುತ್ತೆ. ಇಲ್ಲಿ ಪೇಮೆಂಟನ್ನು ಮಾಡೋಕ್ಕೆ ನೀವು ಯಾವುದಾದ್ರೂ ಒಂದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಬಿಲ್ ಡೆಸ್ಕ್ ಅಂತ ಈಗ ಸೆಲೆಕ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೇಕ್ ಪೇಮೆಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಪೇಮೆಂಟ್ ಆಪ್ಷನ್ ಈಗ ರನ್ ಆಗ್ತಾ ಇದೆ.
ನಂತರ ಇಲ್ಲಿ ಕೆಳಗಡೆ ನಿಮಗೆ ಏನು ಪೇಮೆಂಟ್ ಅನ್ನು ಮಾಡೋಕೆ ನಿಮಗೆ ಇಲ್ಲಿ ಹಲವಾರು ರೀತಿಯ ವಿಧಗಳು ನೀವು ನೋಡಬಹುದು ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟ್ ಅನ್ನು ಮಾಡಬಹುದು ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡಬಹುದು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಮಾಡಬಹುದು ಇಲ್ಲಿ ನೀವು ಜಸ್ಟ್ ಏನು ಮಾಡಬೇಕು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟ್ ಅನ್ನು ಮಾಡಬೇಕು ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನಿಂದ ಮಾಡ್ತೀರಾ ಅಂತಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಅನ್ನು ಹಾಕಬೇಕು ಅದರ ಮೇಲೆ ಮಂತ್ ಇಯರ್ ಇರುತ್ತೆ ಅದನ್ನ ಹಾಕಬೇಕು ಮತ್ತೆ ಸಿವಿವಿ ನಂಬರ್ ಹಿಂದೆ ಇರುತ್ತೆ ಕಾರ್ಡ್ ಹಿಂದೆ ಅದನ್ನ ಸಿವಿವಿ ನಂಬರ್ ಅನ್ನು ಹಾಕಬೇಕು ಮತ್ತೆ ಕಾರ್ಡ್ ಮೇಲೆ ನಿಮ್ಮ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಹಾಕಬೇಕು ಇಲ್ಲಿ ನೋಡ್ತಿರಬಹುದು ನಿಮ್ಮ ಅಕೌಂಟ್ ನಿಂದ 25 ರೂಪಾಯಿ ಹಣ ಇಲ್ಲಿ ನಿಮಗೆ ಕಟ್ ಆಗುತ್ತೆ ಇಷ್ಟು ಹಾಕಿ ಎಲ್ಲಾ ಡೀಟೇಲ್ಸ್ ನ ಹಾಕಿದ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ನಿಮ್ಮ ಅಕೌಂಟ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಓಟಿಪಿ ಬರುತ್ತೆ ಆ ಓಟಿಪಿ ನ ಹಾಕಿದ್ರೆ ನಿಮಗೆ ಅಲ್ಲಿ ಪೇಮೆಂಟ್ ಸಕ್ಸೆಸ್ಫುಲಿ ಆಗುತ್ತೆ ನಂತರ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಗೆ ಏನು ಹಣ ಕಟ್ ಆಗಿರುವಂತ ಒಂದು ರಿಸಿಪ್ಟ್ ಬರುತ್ತೆ ಫ್ರೆಂಡ್ಸ್ ನಿಮಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ನಿಮಗೆ ಈ ರೀತಿಯಾದ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಏನಿದೆ ನಿಮಗೆ ಜನರೇಟ್ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ಆರ್ಡಿ ನಂಬರ್ ಇರುತ್ತೆ ಮತ್ತೆ ಎಷ್ಟು ಅಮೌಂಟ್ ಕಟ್ ಆಗಿದೆ ಮತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡ್ತಿರಬಹುದು ನಿಮಗೆ 21 ಡೇಸ್ ವರ್ಕಿಂಗ್ ಡೇಸ್ ನಲ್ಲಿ ನಿಮಗೆ ಅಪ್ರೂವಲ್ ಸಿಗುತ್ತೆ ನಂತರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನ ನೀವು ಆನ್ಲೈನ್ ಮುಖಾಂತರ ಪ್ರಿಂಟ್ ಅನ್ನು ನೀವು ಪಡೆಯಬಹುದು ಅಂದ್ರೆ ಹೊರಗಡೆ ಎಲ್ಲಾದರೂ ಸಿಎಸ್ಸಿ ಸೆಂಟರ್ ಅಥವಾ ನಿಮ್ಮತ್ರ ಪ್ರಿಂಟರ್ ಇತ್ತಪ್ಪ ಅಂತಂದ್ರೆ ಪ್ರಿಂಟರ್ ಮುಖಾಂತರ ಆರ್ಡಿ ನಂಬರ್ ನ ಹಾಕೋದ್ರ ಮುಖಾಂತರ ನೀವು ಪ್ರಿಂಟ್ ಅನ್ನು ನೀವು ಪಡೆಯಬಹುದು ಈ ಒಂದು ಅಕ್ನಾಲೆಜ್ಮೆಂಟ್ ಕಾಪಿನ ನೀವು ಏನು ಮಾಡಬೇಕು ಒಂದು ಪ್ರಿಂಟ್ ಅನ್ನು ನೀವು ತೆಗೆದಿಟ್ಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್ ನಂತರ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ನ ಏನು ಅಪ್ಲೈ ಮಾಡಿರ್ತೀರ ಅದರ ಒಂದು ಸ್ಟೇಟಸ್ ಕೂಡ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ವಲ್ಪ ದಿನಗಳ ಆದ ನಂತರ ನೀವು ಈ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ತಿರಬಹುದು ಲೆಫ್ಟ್ ಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ಅದರ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ನೋಡ್ತಿರಬಹುದು ಎರಡನೇ ಆಪ್ಷನ್ ಇದು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ನೀವು ಯಾವಾಗ ಅಪ್ಲಿಕೇಶನ್ ನ ಸಲ್ಲಿಸಿರ್ತೀರಾ ಆ ಒಂದು ಡೇಟ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ನಂತರ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂದ್ರೆ ಅಕ್ನಾಲೆಜ್ಮೆಂಟ್ ಕಾಪಿಯಲ್ಲಿ ಒಂದು ನಂಬರ್ ಇರುತ್ತೆ ಆ ಒಂದು ನಂಬರ್ ನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಈ ಕಾಲಮ್ ನಲ್ಲಿ ಈ ಕಾಲಮ್ ನಲ್ಲಿ ಆ ನಂಬರ್ ನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಈ ರೀತಿಯಾಗಿ ನಿಮಗೆ ಸ್ಟೇಟಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರಬಹುದು ಅಂಡರ್ ಪ್ರೋಸೆಸ್ ಅಂತ ಇದೆ ಇದು ನಿಮಗೆ ಏನು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಕ್ಕೆ ನಿಮಗೆ ಒಂದು 21 ಡೇಸ್ ನಿಮಗೆ ಟೈಮ್ ಇರುತ್ತೆ ಆ ಒಂದು 21 ಡೇಸ್ ಒಳಗಡೆ ನಿಮಗೆ ಅಪ್ರೂವಲ್ ಬರುತ್ತೆ ನಂತರ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಆನ್ಲೈನ್ ಮುಖಾಂತರ ಈ ಒಂದು ಆರ್ಡಿ ನಂಬರ್ ನ ಹಾಕೋದ್ರ ಮುಖಾಂತರ ಪ್ರಿಂಟ್ ಔಟ್ ನ ನೀವು ಪಡೆಯಬಹುದು ಫ್ರೆಂಡ್ಸ್ ನೋಡಿದ್ರಲ್ಲ ಆನ್ಲೈನ್ ಮುಖಾಂತರ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಯಾವ ರೀತಿ ಇನ್ಕಮ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡೋದಂತ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ